ನಮಸ್ತೆ ಸ್ನೇಹಿತರೆ, ಇದು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ ಕೆರೆ, ಅಲ್ಲಿ ನೋಡಿ ಸೇತುವೆ ಇದೆ. ಹಾಗಾಗಿ ಇದನ್ನು ಸೇತುವೆ ನರಸಿಂಹಸ್ವಾಮಿ, ಸೇತು ನರಸಿಂಹಸ್ವಾಮಿ ದೇವಸ್ಥಾನ ಅಂತಾರೆ. ಅವರ ಹತ್ರ ನನ್ನ ಬಾಲ್ಯ ಇಲ್ಲಿ ಕಳೆದಿದೆ ಸ್ವಲ್ಪ. ಇದಕ್ಕೆ ಇವನ ತಾತ ಧರ್ಮಕರ್ತ ಆಗಿದ್ದರು. ಆವಾಗ ಒಂದು ಘಟನೆ ನಡೀತು, ಅದು ಉತ್ಪ್ರೇಕ್ಷೆಯೋ ನಿಜವೋ ಗೊತ್ತಿಲ್ಲ, ಬಟ್ ಇವನು ಕಣ್ಣಾರೆ ಕಂಡಿದ್ದಾನೆ. ತಾತನ ತೊಡೆ ಮೇಲೆ ಕೂತಿದ್ದ. ಇಲ್ಲಿ ಒಬ್ಬ ಮುಸಲ್ಮಾನ ಈ ದೇವಸ್ಥಾನದ ಮೇಲ್ವಿಚಾರಣೆ ಮಾಡಿಕೊಂಡು ಇಲ್ಲಿ ಪಾಪ ನೋಡಿಕೊಂಡು ಇರ್ತಿದ್ದ. ತುಂಬ ಒಳ್ಳೆ ವ್ಯಕ್ತಿ ಅವನು. ಈ ದೇವಸ್ಥಾನಕ್ಕೆ ಏನೇ ಒಂದು ಲೋಪ ಬರೆದಂಗೆ ನೋಡ್ಕೋತಾ ಇದ್ದ. ಒಂದು ದಿವಸ ಇದ್ದಕ್ಕಿದ್ದಂಗೆ ಕಾಣೆಯಾಗ್ಬಿಡ್ತಾನೆ. 6 ತಿಂಗಳಾದಮೇಲೆ ಮತ್ತೆ ಬಂದು ತಾತನ್ನ ಕೇಳಿದ, ನನಗೆ ಮೈ ಮರೆತೋಗಿತ್ತು, ನನಗೆ ಪರಿಜ್ಞಾನ ಇರಲಿಲ್ಲ, ಈಗೀಗ ನನಗೆ ಮತ್ತೆ ಮರುಕಳಿಸ್ತಾ ಇದೆ, ಅದಕ್ಕೆ ನಾನು ಹುಡ್ಕೊಂಬಂದೆ, ಆದರೆ ಕೆಲಸ ಕೇಳ್ಕೊಂಬರಲಿಲ್ಲ, ಆದರೆ ನನ್ನ ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಬಂದೀನಿ ಅಂತ ಹೇಳಿದ. ಇದು ಇವನು ಕೇಳಿದ್ದಾನೆ. ಇನ್ನು ಅದರ ಸಂಭಾವ್ಯತೆಗಳು ಸರಿಗಳು ಇದು ನಿಮಗೆ ಬಿಟ್ಟಿದ್ದು. ಆ ಮನುಷ್ಯ ಒಂದು ಮಾತು ಹೇಳ್ದ, ಸ್ವಾಮಿಗಳೇ, ಇಲ್ಲಿ ನಾನು ದಿನ ಕೆಲಸ ಮಾಡ್ತಿದ್ದೆ, ಅವಾಗ ಈ ಮೆಟ್ಲು ಇಷ್ಟಿರಲಿಲ್ಲ. ಒಂದು ದಿವಸ ಈ ಧ್ವಜಸ್ತಂಭಕ್ಕೂ ಈ ದೇವರಿಗೂ ಮಧ್ಯೆ ಇಲ್ಲಿ ಮಲ್ಕೊಂಡಿದ್ದೆ ನಾನು. ಇಲ್ಲಿ ದೇವರು ಬಂದು ಆ ನರಸಿಂಹಸ್ವಾಮಿ ಹೇಗಿರ್ತಾನೆ ಅಂತ ನಂಗೆ ಗೊತ್ತಿಲ್ಲ. ಕೂದಲೆಲ್ಲ ಹೀಗಿತ್ತು, ಪಕ್ಕದಲ್ಲಿ ಲಕ್ಷ್ಮಮ್ಮ ಇದ್ಲು, ನನ್ನ ಹಿಂಗೆ ಎಬ್ಬಿಸ್ಬಿಟ್ಟು ಪಕ್ಕಕ್ಕೆ ಮಲ್ಕೊಳ್ಳೋ ಅಂತ ಹೇಳಿದ್ರು. ಆ ವ್ಯಕ್ತಿ ದರ್ಶನ ಆದ ತಕ್ಷಣ ನನ್ನಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಮತ್ತೆ ಎಲ್ಲೋದೆ ಅಂತ ಗೊತ್ತಿಲ್ಲ. ಈಗೀಗ ನನಗೆ ಮರುಕಳಿಸ್ತಾ ಇದೆ ಜ್ಞಾಪಕ ಶಕ್ತಿ. ಅವನಿಗೂ ಕೂದಲೆಲ್ಲ ಉದ್ದ ಬಂದುಬಿಟ್ಟಿತ್ತು. ಇದು ಒಂದು ಘಟನೆ, ಯಾವತ್ತಾದರೂ ಎಲ್ಲಾದರೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಇದು ಹೇಳಿದ್ದು ಕೇಳಿದ್ದು ಹೇಳಿದ್ದು. ಧನ್ಯವಾದ. ಅಹೋರಾತ್ರ.